ಹಳ್ಳಿಗಳಲ್ಲಿ ಒಂದು ಅರ್ಥಪೂರ್ಣವಾದ ಗಾದೆ ಮಾತಿದೆ. ಅದೇನೆಂದ್ರೆ, ಗೂಳಿ ಬಿದ್ದರೆ ಆಳಿಗೊಂದು ಕಲ್ಲು ಎಂಬುದು. ಸದ್ಯ ದರ್ಶನ್ ಅವರ ವಿಷಯದಲ್ಲೂ ಇಂಥದ್ದೇ ಒಂದು ಷಡ್ಯಂತ್ರ ನಡೆಯುತ್ತಿದೆ. ತನ್ನ ಪರಿಶ್ರಮದಿಂದ ಮೇಲೆ ಬಂದ ದರ್ಶನ್ ಸಿನಿಮಾ ಕರಿಯರ್ ಮುಗಿಸಲು ಕೆಲವು ವರ್ಷಗಳಿಂದ ಹಲವು ಜನರಿಂದ ಸಂಚಕಾರ ರೂಪುಗೊಳ್ಳುತ್ತಿದೆ. ಹಲವಾರು ವಿರೋಧಿಗಳು ಹಣಿಯಲು ಹವಣಿಸುತ್ತಿದ್ದ ಸಂದರ್ಭದಲ್ಲಿ ಮತ್ತೆ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬಂದಿದ್ದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರು ಹುಟ್ಟುತ್ತಲೇ ಸ್ಟಾರ್ಗಿರಿಗೆ ಬಂದವರಲ್ಲ. ಅವಕಾಶ ಸಿಕ್ಕಾಗ ತಾನೊಬ್ಬ ಅಪ್ರತಿಮ ಕಲಾವಿದನೆಂಬುದನ್ನು ಸಾಬೀತು ಮಾಡಿದ ಸಾಧಕ. ಹಾಗೆ ನೋಡಿದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇವಲ ಸಿನಿಮಾ ವಿಚಾರಕ್ಕೆ ಮಾತ್ರ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ಲ, ವಿವಾದಗಳಿಂದಲೂ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದರೆ ತಪ್ಪಾಗದು. ಸದ್ಯ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ ಮಾಧ್ಯಮಗಳೇ ತನಿಖಾಧಿಕಾರಿಗಳಾಗಿ ಸಂಬಂಧವಿಲ್ಲದ ಕೆಲವು ಜನರನ್ನು ಸಂದರ್ಶನ ಮಾಡಿ ಇನ್ನೂ ಪೊಲೀಸ್ ವಿಚಾರಣೆ ಹಂತದಲ್ಲಿರುವ ರೇಣುಕಾಸ್ವಾಮಿ ಹತ್ಯೆಯ ಕುರಿತು ಮಾಧ್ಯಮಗಳೇ ಚಾರ್ಜ್ಶೀಟ್ ಸಲ್ಲಿಸಿ ದರ್ಶನ್ ಅವರು ಮತ್ತು ಅವರ ಅಭಿಮಾನಿಗಳೇ ತಪ್ಪಿತಸ್ಥರು ಎಂಬುದನ್ನು ದೃಢಪಡಿಸಿ ಐಪಿಸಿ ಸೆಕ್ಷನ್ 302 ಪ್ರಕಾರ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ. ಅರೆ, ಇದೇನಪ್ಪ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಮುಗಿಯಿತಾ, ದರ್ಶನ್ ಅವರಿಗೆ ಇಷ್ಟು ಬೇಗ ಶಿಕ್ಷೆ ಆಯ್ತಾ ಎಂದು ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಅದೇ ಕ್ಷಣದ ವಿಶೇಷ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭವಿಷ್ಯದ ವಿರುದ್ಧ ಪ್ರತಿಕಾರ ತೀರಿಸಿಕೊಂಡ ಮಾಧ್ಯಮಗಳು. ಹೌದು ವೀಕ್ಷಕರೇ, ಹಳ್ಳಿ ಕಡೆಯಲ್ಲಿ ಒಂದು ಅರ್ಥಪೂರ್ಣ ಗಾದೆ ಮಾತಿದೆ. ಅದೇನೆಂದರೆ, ಗೂಳಿ ಬಿದ್ದರೆ ಆಳಿಗೊಂದು ಕಲ್ಲು ಎಂಬುದು. ಸದ್ಯ ದರ್ಶನ್ ಅವರ ವಿಷಯದಲ್ಲೂ ಅಂಥದ್ದೇ ಒಂದು ಷಡ್ಯಂತ್ರ ಇದೀಗ ಜಗಜ್ಜಾಹಿರಾಗಿದೆ. ಕಳೆದ ಒಂದು ವಾರದಿಂದ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಓಡುತ್ತಿರುವುದು ಕೇವಲ ಒಂದೇ ಒಂದು ಸುದ್ದಿ, ಅದು ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವಿಕೃತನ ಕೊಲೆ ಸುದ್ದಿ. ಇಷ್ಟಕ್ಕೂ ಈ ಕೊಲೆ ಸುದ್ದಿ ಇಷ್ಟೊಂದು ಪ್ರಚಾರ ಪಡೆಯುವುದಕ್ಕೆ ಕಾರಣ ಏನಿರಬಹುದು? ಇಂತಹ ಕೊಲೆಗಳು ಹಿಂದೆ ಯಾವತ್ತೂ ನಡೆದೇ ಇಲ್ಲವಾ ಎಂಬ ಸತ್ಯ ಹುಡುಕಲು ಹೊರಟರೆ, ಇಂತಹ ಘಟನೆಗಳು ನಮಗೆ ಪ್ರತಿನಿತ್ಯ ಸಾವಿರಾರು ಪ್ರಕರಣಗಳು ಸಿಗುತ್ತವೆ. ರಾಜ್ಯದ ಬಹುತೇಕ ಕಡೆ ಪ್ರತಿನಿತ್ಯ ನಡೆಯುವ ಅತ್ಯಾಚಾರಗಳೆಷ್ಟು, ದಲಿತರ ಕಗ್ಗೊಲೆ ಹಾಗೂ ಹಲ್ಲೆಗಳೆಷ್ಟು, ರೈತರ ಆತ್ಮಹತ್ಯೆಗಳೆಷ್ಟು, ಆಸ್ತಿ ವಿಚಾರ ಮತ್ತು ವರದಕ್ಷಿಣೆ ಕಿರುಕುಳದೊಂದಿಗೆ ನಡೆಸುವ ಹತ್ಯೆಗಳೆಷ್ಟು, ಕಾರಣವಿಲ್ಲದೆ ನಡೆಯುವ ಹತ್ಯೆಗಳೆಷ್ಟು ಎಂಬ ವಿಚಾರದ ಬೆನ್ನಟ್ಟಿ ಹುಡುಕಲು ಹೊರಟರೆ, ಒಂದು ದಿನ ನಡೆಯುವ ಕೃತ್ಯಗಳನ್ನು ಒಂದು ತಿಂಗಳವರೆಗೆ ತೋರಿಸಬಹುದು. ಆದರೆ ವಾಸ್ತವವಾಗಿ ರೇಣುಕಾಸ್ವಾಮಿಯ ಹತ್ಯೆ ಮಾತ್ರ ಮಾಧ್ಯಮಗಳು ಡಿಸೈನ್ ಡಿಸೈನ್ ಆಗಿ ತೋರಿಸುತ್ತಿವೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರವೆಂದರೆ, ರೇಣುಕಾಸ್ವಾಮಿಯಂಥ ವ್ಯಕ್ತಿಯೊಬ್ಬನ ಸಾವು ಅದೆಷ್ಟು ಜನಕ್ಕೆ ಕನಿಕರ, ಸಾಂತ್ವನ, ಮರುಕ ಹುಟ್ಟಿಸಿದೆಯೋ ಗೊತ್ತಿಲ್ಲ. ಆದರೆ ಮಾಧ್ಯಮಗಳ ಪಾಲಿಗೆ ಮಾತ್ರ ಇದು ಭಕ್ಷ ಭೋಜನವಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೇಲೆ ಇರುವ ಹಗೆತನ ತೀರಿಸಿಕೊಳ್ಳುವುದರ ಜೊತೆಗೆ TRP ತೆವಲು ಕೂಡ ತೀರಿಸಿಕೊಂಡರಾಯಿತು ಎಂಬಂತೆ, ಕಳೆದ 15 ವರ್ಷಗಳಿಂದ ಹೇಗಾದರೂ ಸರಿ ಅವಕಾಶ ಸಿಕ್ಕಾಗಲೆಲ್ಲ ಬಹುತೇಕ ಮಾಧ್ಯಮಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭವಿಷ್ಯವನ್ನು ಮುಗಿಸುತ್ತಲೇ ಬಂದಿದ್ದಾರೆ. ಹಿಂದೊಮ್ಮೆ ದರ್ಶನ್ ತಮ್ಮ ಪತ್ನಿಯೊಂದಿಗೆ ಕಿತ್ತಾಡಿಕೊಂಡ ವಿಷಯ ಬಹಿರಂಗವಾದಾಗ ಬಹುತೇಕರು ಗಂಡ ಹೆಂಡಿರ ಜಗಳ ಬಿಡು ಎಂಬಂತೆ ಸುಮ್ಮನಾಗಿದ್ದರೆ, ಮಾಧ್ಯಮಗಳು ಮಾತ್ರ ಸಿಕ್ಕಿದ್ದೇ ಚಾನ್ಸು ಅಂತ ದರ್ಶನ್ ವರ್ತನೆ ವಿರುದ್ಧ ಸಮರವೇ ಸಾರಿದ್ದವು. ಈ ವರ್ತನೆ ಕೇವಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೇಲಿರುವ ಕನಿಕರಕ್ಕಿಂತ ದರ್ಶನ್ ಸಿನಿಮಾ ಕರಿಯರ್ನ ಮುಗಿಸುವ ಇರಾದೆಯಾಗಿತ್ತು. ಈ ವಿಚಾರದಲ್ಲಿ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎನ್ನುವಂತೆ, ಮಾಧ್ಯಮಗಳು ದರ್ಶನ್ ಭವಿಷ್ಯ ಮುಗಿಸಿದ್ದೀವಿ ಎನ್ನುವ ಸಮಯದಲ್ಲಿ ದರ್ಶನ್ ಫಿನಿಕ್ಸ್ ಪಕ್ಷಿಯಂತೆ ತಮ್ಮ ಅಸಂಖ್ಯಾತ ಅಭಿಮಾನಿಗಳ ಬೆಂಬಲದೊಂದಿಗೆ ಸಾರಥಿ ಸಿನಿಮಾ ಮುಖಾಂತರ ಮತ್ತೆ ಎದ್ದು ಬಂದು ಸಾಲು ಸಾಲು SSV ಚಿತ್ರಗಳನ್ನು ನೀಡಿದರು. ಆದರೆ
ಈ ಯಶಸ್ಸು ದರ್ಶನ್ ಅವನತಿ ಬಯಸಿದ ಮಾಧ್ಯಮಗಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದರ್ಶನ್ ನೋಡಿದರು ತಪ್ಪು, ದರ್ಶನ್ ಚಿತ್ರ ಮಾಡಿದರು ತಪ್ಪು ಎನ್ನುವಂತೆ ಒಟ್ಟಿನಲ್ಲಿ ತಪ್ಪು ಹುಡುಕುವುದೇ ಒಂದು ಉದ್ಯೋಗ ಎಂಬಂತೆ ಕೆಲವು ವ್ಯಕ್ತಿಗಳು ದರ್ಶನ್ ವಿರುದ್ಧ ಗೂಢಾಚಾರಿಕೆಗೆ ಗಂಟು ಬಿದ್ದಿದ್ದಾರೆ. ಇನ್ನು 2-3 ವರ್ಷಗಳ ಹಿಂದೆ ಪತ್ರಕರ್ತನೊಬ್ಬನ ಜೊತೆ ಅನುಚಿತವಾಗಿ ದರ್ಶನ್ ಮಾತನಾಡಿದ್ದಾರೆ. ಅವರು ಬೇಷರತ್ತಾಗಿ ಕ್ಷಮೆ ಕೇಳುವವರೆಗೂ ದರ್ಶನ್ ಅಭಿನಯದ ಯಾವುದೇ ಸಿನಿಮಾ ಪ್ರಮೋಷನ್ ಮಾಡುವುದಿಲ್ಲ ಎಂದು ಮಾಧ್ಯಮಗಳಿಂದ ಬಹಿಷ್ಕಾರ ಹಾಕಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಕ್ರಾಂತಿ ಎಂಬ ದರ್ಶನ್ ಅಭಿನಯದ ಸಿನಿಮಾ ಸಂಪೂರ್ಣ ಪ್ರಮೋಷನ್ ಅವರ ಅಸಂಖ್ಯಾತ ಅಭಿಮಾನಿಗಳೇ ಮಾಡಿದರು. ಮಾಧ್ಯಮಗಳ ಸಹಕಾರವಿಲ್ಲದೆ ದರ್ಶನ್ ಸಿನಿಮಾ ಗೆಲ್ಲುವುದಿಲ್ಲ ಎಂಬ ಮಾಧ್ಯಮಗಳ ವರ್ತನೆಯನ್ನು ಸುಳ್ಳು ಮಾಡಿ ಕ್ರಾಂತಿ ಸಿನಿಮಾ ಗೆಲ್ಲಿಸಿದ ಕೀರ್ತಿ ಅವರ ಅಭಿಮಾನಿಗಳಿಗೆ ಸಲ್ಲಬೇಕು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗಿರುವ ಫ್ಯಾನ್ಸ್ ಕ್ರೇಜ್ ಮತ್ತು ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಬಹುತೇಕ ಭಾರತದ ಬೇರಾವ ನಾಯಕನಿಗೂ ಇಲ್ಲವೆಂದು ಸ್ವತಃ ಭಾರತದ ಸ್ಟೈಲ್ ಕಿಂಗ್ ರಜನಿಕಾಂತ್ ಅವರೇ ಹೇಳಿದ್ದಾರೆ. ಹಾಗೆ ನೋಡಿದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇವಲ ಸಿನಿಮಾ ವಿಚಾರಕ್ಕೆ ಮಾತ್ರ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ಲ, ವಿವಾದಗಳಿಂದಲೂ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದರೆ ತಪ್ಪಾಗದು. ಅಂದರೆ ದರ್ಶನ್ ಅವರು ಹುಟ್ಟುತ್ತಲೇ ಸ್ಟಾರ್ಗಿರಿ ಪಟ್ಟವನ್ನು ಹೊತ್ತಿಕೊಂಡು ಬಂದವರಲ್ಲ. ಅನೇಕ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡುತ್ತಾ ಅವಕಾಶ ಸಿಕ್ಕಾಗ ತಾನೊಬ್ಬ ಅಪ್ರತಿಮ ಕಲಾವಿದನೆಂಬುದನ್ನು ನಿಸ್ಸಂದೇಹವಾಗಿ ಸಾಬೀತು ಮಾಡಿದ ಸರಳ ಸಾಧಕ. ಅದರಲ್ಲಿ ಹಸಿವು, ಅವಮಾನ, ಅಸೂಯೆ, ಕುತಂತ್ರ, ಷಡ್ಯಂತ್ರ ಮುಂತಾದ ಕಾಲಘಟ್ಟವನ್ನು ಸ್ವತಃ ಅನುಭವಿಸಿ ಸ್ಟಾರ್ಗಿರಿ ಪಟ್ಟಕ್ಕೆ ಬಂದವರು ದರ್ಶನ್. ಹಾಗಾಗಿ ಅವರಿಗೆ ಅವಮಾನ ಮಾಡಿದ ಮತ್ತು ಅವರ ಭವಿಷ್ಯದ ಜೊತೆ ಆಟ ಆಡುವವರನ್ನು ನೋಡಿದಾಗ ಸಹಜವಾಗಿ ತನ್ನ ನಿಲುವನ್ನು ನಾನ್ ಫಿಲ್ಟರ್ ಆಗಿ ಹೊರಹಾಕುವುದು ಶ್ರಮಜೀವಿ ಮನುಷ್ಯನೊಬ್ಬನ ಸಹಜ ಕ್ರಿಯೆ. ದರ್ಶನ್ ಅವರು ಕೂಡ ಕೆಲವು ಸಂದರ್ಭಗಳಲ್ಲಿ ಅದನ್ನೇ ಮಾಡಿದ್ದು. ಅದೇ ಅವರಿಗೆ ಮುಳುವಾಗುತ್ತದೆ ಎನ್ನುವುದನ್ನು ದರ್ಶನ್ ಅವರು ಯಾವತ್ತೂ ಊಹಿಸಿರಲಿಲ್ಲ. ಒಂದು ಮೂಲದ ಪ್ರಕಾರ ಸಹಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಮನಸ್ಥಿತಿ ಬಹುತೇಕ ಯಾವ ಸ್ಟಾರ್ ನಟನಿಗೂ ಇಲ್ಲ. ತಾವಾಯಿತು, ತಮ್ಮ ಕೆಲಸವಾಯಿತು ಎಂಬಂತೆ ಇರುತ್ತಾರೆ. ಆದರೆ ದರ್ಶನ್ ಅವರು ತನ್ನ ಸಹಕಲಾವಿದರಿಂದ ಹಿಡಿದು ಇತ್ತೀಚೆಗೆ ಬಂದ ಬಹುತೇಕ ಹೊಸ ನಟರಿಗೆ ದರ್ಶನ್ ಅವರು ನೀಡಿದ ಬೆಂಬಲವನ್ನು ಮತ್ತಾವ ನಟನು ಮಾಡಿರುವುದಿಲ್ಲ. ಇವತ್ತಿನ ಫ್ಯಾನ್ ಇಂಡಿಯಾ ಸ್ಟಾರ್ ಯಶ್ನಿಂದ ಹಿಡಿದು ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಅವರ ಜೊತೆ ಕೂಡ ಅಷ್ಟೇ ಸ್ನೇಹದಿಂದ ಇದ್ದವರು ದರ್ಶನ್. ಆದರೆ ಅವರು ಆಡುವ ಕೆಲವು ದುಡುಕು ಮಾತಿನಿಂದ ಫ್ಯಾನ್ ವಾರ್ಗೆ ದರ್ಶನ್ ಸಾಕ್ಷಿಯಾಗಿದ್ದಾರೆ. ಒಂದು ಕಡೆ ಮಾಧ್ಯಮಗಳ ಹಗೆತನ, ಇನ್ನೊಂದು ಕಡೆ ವಿರೋಧಿಗಳ ಸಂಚಕಾರ, ಇವೆಲ್ಲದರ ಮಧ್ಯ ಸದ್ಯ ರೇಣುಕಾಸ್ವಾಮಿ ಹತ್ಯೆಯ ಆರೋಪ ಹೊತ್ತು ಜೈಲು ಪಾಲಾದ ದರ್ಶನ್ ಭವಿಷ್ಯದ ಗತಿ ನೆನೆಸಿಕೊಂಡರೆ ಮಾಧ್ಯಮಗಳ ಪ್ರಕಾರ ದರ್ಶನ್ ಭವಿಷ್ಯ ಮುಗಿಯಿತು ಅಥವಾ ಮುಗಿಸಿದ್ದೇವೆ ಅಥವಾ ಆತ ಹೊರಬರುವಷ್ಟರಲ್ಲಿ ದರ್ಶನ್ ಭವಿಷ್ಯ ನಿರ್ನಾಮ ಮಾಡಲೇಬೇಕು ಎಂಬ ಪಣ ತೊಟ್ಟ ಅಜಿತ್ ಹನುಮಕ್ಕನವರೆಂಬ ಸೋ ಕಾಲ್ಡ್ ಪತ್ರಕರ್ತನಂತವರು ಮತ್ತು ಇಂದ್ರಜಿತ್ ಲಂಕೇಶ್, ಬಕೆಟ್ ನಟ ಜಗ್ಗೇಶ್, ಪೆಕರ್ಕೋತಿ ಪ್ರಶಾಂತ್ ಸಂಬರ್ಗಿ, ಸ್ವಯಂ ಘೋಷಿತ ನಟ ಪ್ರಥಮ್ನಂತಹ ಕೆಲವರ ಪಟಾಲಂ ರೇಣುಕಾಸ್ವಾಮಿ ಹತ್ಯೆಯನ್ನು ಕಣ್ಣಾರೆ ಕಂಡಿರುವಂತೆ ವೈಭವೀಕರಿಸಿ ಲೈವ್ ಆಗಿ ತೋರಿಸುತ್ತಿದ್ದಾರೆ. ಸದ್ಯ ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರಕ್ಕೆ ತಾವೇ ತನಿಖಾಧಿಕಾರಿಗಳಾಗಿ ಸಂಬಂಧವಿಲ್ಲದ ಕೆಲವು ಜನರನ್ನು ಸಂದರ್ಶನ ಮಾಡಿ ಇನ್ನು ಪೊಲೀಸ್ ವಿಚಾರಣೆ ಹಂತದಲ್ಲಿರುವ ರೇಣುಕಾಸ್ವಾಮಿಯ ಹತ್ಯೆ ಕುರಿತು ಮಾಧ್ಯಮಗಳೇ ಚಾರ್ಜ್ ಶೀಟ್ ಸಲ್ಲಿಸಿ ದರ್ಶನ್ ಅವರು ಮತ್ತು ಅವರ ಅಭಿಮಾನಿಗಳೇ ತಪ್ಪಿತಸ್ಥರು ಎಂಬುದನ್ನು ದೃಢಪಡಿಸಿ ಐಪಿಸಿ ಸೆಕ್ಷನ್ 302 ಪ್ರಕಾರ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟಿಸಿದ್ದಾರೆ. ಇಷ್ಟೆಲ್ಲ ಆದರೂ ಮಾಧ್ಯಮಗಳ ಹಸಿ ಸುಳ್ಳಿನ ಬಾಲಿ ಸುದ್ದಿಗಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳದೆ ದರ್ಶನ್ ಅವರ ಪರ ಬೆಂಬಲಕ್ಕೆ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ದರ್ಶನ್ ಅವರ ಮೇಲಿನ ಅಭಿಮಾನ ಕಡಿಮೆಯಾಗಿಲ್ಲ ಮತ್ತು ಕಡಿಮೆಯಾಗಲೂಬಾರದು. ಇದೊಂದು ದರ್ಶನ್ ಅವರ ವಿರೋಧಿಗಳು ಅವರ ಆಪ್ತರನ್ನು ಬಳಸಿಕೊಂಡು ವ್ಯವಸ್ಥಿತವಾಗಿ ದರ್ಶನ್ ಅವರನ್ನು ಬಲೆಗೆ ಕೆಡಿಯುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಹಾಗೆ ನೋಡಿದರೆ ರೇಣುಕಾಸ್ವಾಮಿ ಎನ್ನುವ ಆತ ಸಾಚ ಆಗಿರಲಿಲ್ಲ. ತಾನೊಬ್ಬ ಗೃಹಸ್ಥನಾಗಿ ಇನ್ನೊಬ್ಬ ಮಹಿಳೆಗೆ ತನ್ನ ಮರ್ಮಾಂಗದ ಭಾವಚಿತ್ರ ಕಳಿಸಿ ಮಂಚಕ್ಕೆ ಕರೆಯುವ ಆತ ಅಮಾಯಕ ಹೇಗೆ ನೀವೇ ವಿಚಾರಿಸಿ. ಇಲ್ಲಿ ಅಮಾಯಕರಿಗೆ ಅನ್ಯಾಯವಾಗಿದೆ ಎನ್ನುವುದಾದರೆ ಆತನ 5 ತಿಂಗಳ ಗರ್ಭಿಣಿ ಹೆಂಡತಿ
ಮತ್ತು ಆತನ ತಂದೆ ತಾಯಿಗೆ ಮಾತ್ರ. ಅವರಿಗೆ ಪರಿಹಾರದ ಮುಖಾಂತರ ನ್ಯಾಯ ಸಿಗಲಿ. ಹಾಗೆ ದರ್ಶನ್ ಅವರು ಈ ಹೀನ ಕೃತ್ಯ ಮಾಡಿದ್ದರೆ ಕಾನೂನು ರೀತಿಯ ಯೋಗ್ಯ ಶಿಕ್ಷೆಯಾಗಲಿ, ಮತ್ತು ಈ ಕೃತ್ಯ ಮಾಡಿರಲಿಲ್ಲವೆಂದರೆ ಅವರ ವಿರೋಧಿಗಳಿಂದ ಮತ್ತು ಮಾಧ್ಯಮಗಳ ಪ್ರತಿಕಾರದ ವಿರುದ್ಧ ಫಿನಿಕ್ಸ್ ಪಕ್ಷಿಯಂತೆ ಗೆದ್ದು ಬರಲಿ ಎಂಬುದೇ ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ, ಲೈಕ್ ಮಾಡಿ. ನೀವಿನ್ನು ನಮ್ಮ ಚಲಗಾರ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಚಲಗಾರ ಟಿವಿಗೆ ಪ್ರೋತ್ಸಾಹಿಸಿ. ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ. ಧನ್ಯವಾದಗಳು.